ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಯಸ್ ಯಸ್ ಟೀಚರ್. ಪ್ರೆಸೆಂಟ್ ಮ್ಯಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ಭಾಗದಲ್ಲಿ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ಅವಧಿಯಲ್ಲೂ ಸಹ ಇದೇ ವಿಚಾರವನ್ನು ತಿಳ್ಕೊಂಡಿದ್ವಿ. ಇದರ ಮುಂದುವರೆದ ಭಾಗವನ್ನು ಈ ದಿನ ತಿಳ್ಕೊಳ್ಳೋಣ. ಮೊದಲನೇ ಅವಧಿಯಲ್ಲಿ ನಾನು ನಿಮಗೆ ಹೇಳಿದೆ, ಮೌರ್ಯರು ಮತ್ತು ಕುಶಾನರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಈ ಒಂದು ಅವಧಿಯಲ್ಲಿ ಗುಪ್ತರು ಮತ್ತು ವರ್ಧನರ ಬಗ್ಗೆ, ಅವರ ಕೊಡುಗೆಗಳೇನು, ಅವರು ಹೇಗೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅನ್ನೋ ವಿಚಾರವಾಗಿ ಈ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುನ್ನ ಮಕ್ಕಳ, ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ನಿಮ್ಮ ಸ್ಮೃತಿಪಟಲದಲ್ಲಿ ಎಷ್ಟು ವಿಚಾರಗಳು ಉಳಿದಿದ್ದಾವೆ ಕಳೆದ ಅವಧಿಯ ಒಂದು ವಿಷಯಾಂಶಗಳನ್ನು ಅಂತ ಹೇಳಿ ಒಂದು ಚಿಕ್ಕ ಚಟುವಟಿಕೆಯ ಮೂಲಕ ಮಾಡ್ಕೊಳ್ಳೋಣ. ನೀವು ಹೇಳಿದಂಥ ಅಂಶಗಳನ್ನು ನಿಮ್ಮ ಪುಸ್ತಕದಲ್ಲಿ ಪ್ರಮುಖಾಂಶಗಳನ್ನು ಬರ್ಕೊಳ್ಬೇಕು. ಮತ್ತು ಈ ಒಂದು ಚಟುವಟಿಕೆನೂ ಸಹ ನಾನು ಯಾವ ಪ್ರಶ್ನೆಗಳಿಗೆ ಹೇಳ್ತೀನೋ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಂಖ್ಯೆಯನ್ನು ಇಲ್ಲಿ ಹಾಕಿದ್ದೀನಿ. ಆ ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಪುಸ್ತಕದಲ್ಲಿ ನೀವು ಬರ್ಕೊಳ್ಬೇಕು. ಮೊದಲನೇದಾಗಿ, ಅಶೋಕನ ಪ್ರಮುಖ ಶಾಸನ ಯಾವುದಾಗಿತ್ತು ಮಕ್ಕಳ? ಪ್ರಮುಖ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ, ಅದು ರಾಯಚೂರು ಜಿಲ್ಲೆಯಲ್ಲಿ ಇತ್ತು. ಸೊ ಅದು ಒಂದನೇ ಪ್ರಶ್ನೆ, ಒಂದೇ ಒಂದು ಕಾಲಮ್ಮಲ್ಲಿ ನೀವು ಬರಿಬೇಕಾಗತ್ತೆ. ಎರಡನೇದು, ಚಂದ್ರಗುಪ್ತ ಮೌರ್ಯ ಸ್ವೀಕರಿಸಿದ ಧರ್ಮ ಯಾವುದಾಗಿತ್ತು, ಅದು ಎರಡನೇದ್ರಲ್ಲಿ ಬರಿಬೇಕಾಗತ್ತೆ. ಅಶೋಕನ ಮೇಲೆ ಪ್ರಭಾವ ಬೀರಿದ ಯುದ್ಧ ಯಾವುದಾಗಿತ್ತು. ಸೊ ನೀವೆಲ್ಲ ಜಾಣ ಮಕ್ಕಳು, ಹೇಳ್ತಾ ಇದ್ದಂಗೆ ಪದಬಂಧನ ತುಂಬಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಿಮ್ಮ ಉತ್ತರ ಸರಿಯಾಗಿದೆಯೋ ಇಲ್ವೋ ಅಂತ ಈ ಒಂದು ಉತ್ತರ ನೋಡ್ಕೊಳ್ತಾ ಸರಿ ಮಾಡ್ಕೊಳ್ಳೋಣ. ಒಂದನೇ ಉತ್ತರ, ಮಸ್ಕಿ ಶಾಸನ ನೀವು ಬರೆದಿದ್ದೀರಿ, ವೆರಿ ಗುಡ್. ಎರಡನೇದು, ಜೈನ ಧರ್ಮ, ಚಂದ್ರಗುಪ್ತ ಮೌರ್ಯನು ಸ್ವೀಕರಿಸಿದ ಧರ್ಮ ಜೈನ ಧರ್ಮ. ಮತ್ತು ಮೂರನೇ ಪ್ರಶ್ನೆ, ಅಶೋಕನ ಮೇಲೆ ಪ್ರಭಾವ ಬೀರಿದ ಯುದ್ಧ ಕಳಿಂಗ ಯುದ್ಧ. ನಿಮ್ಮ ಉತ್ತರ ಸರಿ ಇದೆಯಾ ಮಕ್ಕಳ? ನೋಡಿಸಿ ತೋರಿಸಿ ಎಲ್ಲರೂ. ಓಕೆ, ಸರಿ ಇದೆ, ವೆರಿ ಗುಡ್, ನಿಮ್ಮ ಉತ್ತರಗಳು ಸರಿಯಾಗಿದೆ. ಈ ತರಗತಿಯಲ್ಲಿ ಹಾಗಾದರೆ ಏನೇನು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಗುಪ್ತ ವಂಶದ ಶ್ರೇಷ್ಠ ಸಾಮ್ರಾಟರಾದ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತರ ಸಾಧನೆಯನ್ನು ತಿಳ್ಕೊಳ್ಳೋಣ. ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಕರೆಯೋದಕ್ಕೆ ಏನು ಕಾರಣ ಅಂತ ಹೇಳಿ ತಿಳ್ಕೊಳ್ಳೋಣ. ಮತ್ತು ಪಾಹಿಯಾನ್ ಮತ್ತು ಹ್ಯಾನ್ ಸಾಂಗ್ ಕಂಡ ಭಾರತದ ಚಿತ್ರವನ್ನು ಸ್ಮರಿಸ್ಕೊಳ್ಳೋಣ. ಹರ್ಷವರ್ಧನನ ಸಾಧನೆ ಮತ್ತು ಕೊಡುಗೆಯನ್ನು ಅರ್ಥಕೊಳ್ಳೋಣ. ಇದಿಷ್ಟೂ ಸಹ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಮಕ್ಕಳ, ಮೌರ್ಯರ ನಂತರ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಕೀರ್ತಿ ನಮ್ಮ ಗುಪ್ತರಿಗೆ ಸಲ್ಲುತ್ತೆ. ಈ ಗುಪ್ತರು ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ರು. ಹಾಗಾದರೆ ಮಕ್ಕಳ, ಪಾಟಲಿಪುತ್ರ ಎಲ್ಲಿ ಬರುತ್ತೆ ಅಂತ ಹೇಳಿ ನೀವು ಊಹಿಸ್ಕೊತಾ ಇದ್ದೀರಾ ಅಲ್ವಾ? ಸೊ ಇಲ್ಲಿ ನೋಡಿ, ನಮ್ಮ ಪಾಟಲಿಪುತ್ರ ಇಲ್ಲಿದೆಯಲ್ವಾ? ಸೊ ಇದು ಪಾಟಲಿಪುತ್ರ. ಈ ಒಂದು ಪಾಟಲಿಪುತ್ರವನ್ನು ಗುಪ್ತರು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ರು. ನಂತರ ಗುಪ್ತರ ಪ್ರಸಿದ್ಧ ರಾಜರು ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ. ಇವರ ಒಂದು ಯುಗವನ್ನು ನಾವು ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ. ಪ್ರಸಿದ್ಧ ರಾಜರು ಅಂತ ಹೇಳಿದ್ರೆ ಸಮುದ್ರಗುಪ್ತ ಅಂತ ಹೇಳಿ ಕರೆದ್ವಿ ಅಲ್ವಾ? ಇವರು ಅತ್ಯಂತ ಮಹಾಪರಾಕ್ರಮಶಾಲಿಯಾಗಿದ್ದರು, ಮತ್ತು ದಿಗ್ವಿಜಯಿಯಾಗಿದ್ದರು, ಉತ್ಸಾಹಿಯಾಗಿದ್ದರು. ಎಲ್ಲ ಒಂದು ಕೆಲಸವನ್ನು ಸಹ ಅತ್ಯಂತ ಸೂಕ್ಷ್ಮವಾಗಿ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗ್ತಿದ್ರು. ಮತ್ತು ಇವರು ಉತ್ತರ ಭಾರತದಲ್ಲಿ 9 ರಾಜರನ್ನು ಹಾಗೂ ದಕ್ಷಿಣದಲ್ಲಿ 12 ರಾಜರನ್ನು ಸೋಲಿಸಿದ್ರು. ಉತ್ತರ ಭಾಗದಲ್ಲಿ 9 ರಾಜರು, ದಕ್ಷಿಣ ಭಾಗದಲ್ಲಿ 12 ರಾಜರನ್ನು ಸೋಲಿಸಿದ್ರು. ಹಾಗಾಗಿ ಈ ನಮ್ಮ ಸಮುದ್ರಗುಪ್ತರಿಗೆ ಭಾರತದ ನೆಪೋಲಿಯನ್ ಅಂತಲೂ ಸಹ ಎ ವಿ ಸ್ಮಿತ್ರವರು ಕರೆದಿದ್ದಾರೆ.
ಅದರ ಜೊತೆಯಲ್ಲಿ ಈತನು ಸ್ವತಃ ವಿದ್ಯಾಪೋಷಕನಾಗಿದ್ದು ಕವಿರಾಜ ಎಂಬ ಬಿರುದನ್ನು ಸಹ ಹೊಂದಿರ್ತಾರೆ. ಇವರಿಗೆ ಕವಿರಾಜ ಬಿರುದು ಸಿಕ್ಕಿದೆ ಅಂತ ಹೇಳಿದೆ, ಮತ್ತು ಅವರು ಭಾರತದ ನೆಪೋಲಿಯನ್ ಅಂತಲೂ ಸಹ ಕರೀತಾರೆ ಅಂತ ಹೇಳಿದೆ ಅಲ್ವಾ ಮಕ್ಕಳ. ಹಾಗಾದರೆ ಈ ಒಂದು ವಿಚಾರ ನಮಗೆ ಹೇಗೆ ಗೊತ್ತಾಯಿತು ಅಂದರೆ, ಇವರ ಒಂದು ವಿಚಾರ ಮಹಾಪರಾಕ್ರಮ ಆಗಿದ್ರು ಸಮುದ್ರಗುಪ್ತ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಈ ಅಲಹಾಬಾದ್ ಸ್ತಂಭ ಶಾಸನದಿಂದ ದೊರೆತಿದೆ. ಇಲ್ಲಿ ನಿಮಗೆ ಬಲಭಾಗದಲ್ಲಿ ಕಾಣಿಸಿದೆ ಅಲ್ವಾ ಚಿತ್ರ, ಇದೇ ಅಲಹಾಬಾದ್ ಸ್ತಂಭ ಅಂತ. ಈ ಒಂದು ಅಲಹಾಬಾದ್ ಸ್ತಂಭದಲ್ಲಿ ಹಲವಾರು ವಿಚಾರಗಳನ್ನ ಕೆತ್ತಲ್ಪಟ್ಟಿದೆ. ನಿಮಗೆ ಕಳೆದ ತರಗತಿಯಲ್ಲೇ ಹೇಳಿದ್ದೆ, ಶಾಸನ ಅಂದರೆ ಕಲ್ಲಿನಿಂದ ಕಲ್ಲಿನ ಮೇಲೆ ಕೆತ್ತನೆಯನ್ನು ಮಾಡಲಾಗಿರುತ್ತೆ. ಅದು ರಾಜರ ವಿಚಾರ ಇರ್ಬೋದು, ಅವ್ರಿಗೆ ಸಿಕ್ಕಂಥ ಬಿರುದು ಇರ್ಬೋದು, ಅವರು ಹೇಗೆ ಆಳ್ವಿಕೆಯನ್ನು ಮಾಡಿದರು ಅನ್ನೋದಿರ್ಬೋದು, ಇದೆಲ್ಲವನ್ನು ಸಹ ಶಾಸನದಲ್ಲಿ ವ್ಯಕ್ತ ಆಗಿದೆ. ಈ ಸ್ತಂಭ ಶಾಸನವನ್ನು ಹಾಗಾದರೆ ಯಾರು ರಚಿಸಿದ್ರು ಅಂದರೆ, ಅವರ ಆಸ್ಥಾನದಲ್ಲಿದ್ದಂತಹ ಒಬ್ಬರು ಹರಿಸೇನಾ ಅನ್ನೋರು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆಯನ್ನು ಮಾಡಿರ್ತಾರೆ. ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವರು ಎರಡನೆಯ ಚಂದ್ರಗುಪ್ತ. ಹಾಗಾದರೆ ಎರಡನೇ ಚಂದ್ರಗುಪ್ತ ಯಾರು ಅಂತ ಹೇಳಿದರೆ ಸಮುದ್ರಗುಪ್ತನ ಮಗ. ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸಿದೆ ಅಲ್ವಾ, ಇವರೇ ಚಂದ್ರಗುಪ್ತ. ಸೊ ಇವರು ಯುದ್ಧ ಕಲೆಯಲ್ಲಿ ಅತ್ಯಂತ ನಿಪುಣನಾಗಿರ್ತಾರೆ. ಎಲ್ಲ ರಾಜರು ಸಹ ಯುದ್ಧವನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ತಾರೆ ಅಲ್ವಾ ಮಕ್ಕಳ, ಹಾಗೇ ಇವರು ಸಹ ಯುದ್ಧ ಕಲೆಯಲ್ಲಿ ತುಂಬ ನಿಪುಣರಾಗಿದ್ದರು. ಯಾವ ಕಡೆಯಿಂದ ಯುದ್ಧ ಮಾಡಿದ್ರೆ ಅವರು ಸೋಲನ್ನು ಅನುಭವಿಸ್ತಾರೆ, ಹೇಗೆ ಯುದ್ಧ ಮಾಡಬೇಕು ಅನ್ನೋ ಒಂದು ಚಾಕಚಕ್ಯತೆ, ಅತ್ಯಂತ ಪ್ರಭಾವಶಾಲಿಯಾಗಿ ನಿಪುಣತೆಯಿಂದ ಯುದ್ಧವನ್ನು ಮಾಡ್ತಾಯಿದ್ರು. ಮತ್ತು ಈತನಿಗೆ ವಿಕ್ರಮಾದಿತ್ಯ ಅನ್ನೋ ಒಂದು ಬಿರುದು ಸಹ ಇತ್ತು. ಅವರಿಗಿದ್ದಂತಹ ಒಂದು ಧೈರ್ಯ ಸಾಹಸಿ ಪ್ರವೃತ್ತಿಯಿಂದ ಇವರಿಗೆ ಈ ಒಂದು ವಿಕ್ರಮಾದಿತ್ಯ ಅನ್ನೋ ಒಂದು ಬಿರುದು ಸಹ ಬಂದಿದೆ. ಸತ್ರಪರನ್ನು ಸೋಲಿಸಿದ್ದು ಇವರ ಒಂದು ಸೈನಿಕ ಸಾಧನೆಯಾಗಿತ್ತು. ಯಾರು ಸತ್ರಪರು? ಸತ್ರಪರು ಅಂದರೂ ಸಹ ಅವರು ಒಂದು ರಾಜಮನೆತನ. ನಾವು ಹೇಗೆ ಇವಾಗ ಮೌರ್ಯರು ಅಂತ ಕಲ್ತ್ಕೊಳ್ತಾ ಇದ್ದೀವಿ, ಕುಶಾನರು ಅಂತ ಕಲ್ತ್ಕೊಳ್ತಾ ಇದ್ದೀವಿ, ಗುಪ್ತರಂತ ಹೇಳ್ತಿದ್ವಲ್ಲ, ಅದೇ ರೀತಿಯಲ್ಲಿ ಸತ್ರಪ ಅನ್ನೋ ಒಂದು ರಾಜಮನೆತನವನ್ನು ಸೋಲಿಸಿದ್ದು ಈ ಒಂದು ಎರಡನೇ ಚಂದ್ರಗುಪ್ತನಿಗೆ ಒಂದು ಸೈನಿಕ ಸಾಧನೆಯಾಗಿತ್ತು. ಮತ್ತು ಈ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಹಿಯಾನ್ ಅನ್ನೋರು ಒಬ್ಬ ಚೀನಾ ದೇಶದ ಬೌದ್ಧ ಭಿಕ್ಷು ಇವರ ಆಸ್ಥಾನಕ್ಕೆ ಬಂದಿರ್ತಾರೆ. ಇವರ ಆಸ್ಥಾನದಲ್ಲಿ ಇವರು ಗೋ ಕೋ ಕಿ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಪಾಹಿಯಾನನು ರಚಿಸಿದಂತಹ ಕೃತಿ ಯಾವುದು ಮಕ್ಕಳ? ಕರೆಕ್ಟ್, ಗೋ ಕೋ ಕಿ. ಆ ಒಂದು ಗೋ ಕೋ ಕಿ ಕೃತಿಯಲ್ಲಿ ಏನು ವ್ಯಕ್ತ ಆಗಿದೆ? ಆತನು ಭಾರತದ ಅನುಭವಗಳನ್ನು ಅದರಲ್ಲಿ ದಾಖಲಿಸಿದ್ದಾನೆ. ಸರಿ, ಹಾಗಾದರೆ ಗುಪ್ತರ ಕೊಡುಗೆಗಳು ಏನು ನಮ್ಮ ಭಾರತ ಕ್ಷೇತ್ರಕ್ಕೆ ಅಂದರೆ, ಮೊದಲನೇದಾಗಿ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ, ಸಂಸ್ಕೃತ ಸಾಹಿತ್ಯ. ಈ ಒಂದು ಗುಪ್ತರ ಕಾಲದಲ್ಲಿ ನವರತ್ನಗಳು ಕವಿಗಳು ಇದ್ದರು, ಅವರು ಕಲಾ ಪೋಷಕರಾಗಿದ್ದರು, ಕಲೆಗಳಿಗೆ ಆಶ್ರಯವನ್ನು ನೀಡ್ತಿದ್ರು, ವಿದ್ಯೆಗೆ ಆಶ್ರಯವನ್ನು ನೀಡ್ತಿದ್ರು. ಹಾಗೆ ಈ ಒಂದು ಕಾಲದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ಒಬ್ಬ ಕವಿ ಯಾರಪ್ಪ ಅಂತ ಹೇಳಿದರೆ ಕಾಳಿದಾಸ. ಇಲ್ಲಿ ಚಿತ್ರದಲ್ಲೂ ಕಾಣಿಸುತ್ತೆ ನೋಡಿ, ಇವರೇ ಕಾಳಿದಾಸ. ಈ ಕಾಳಿದಾಸ ಅವರು 4 ಕಾವ್ಯಗಳನ್ನು ಮತ್ತು 3 ನಾಟಕಗಳನ್ನು ರಚಿಸಿದ್ದಾರೆ. ಎಷ್ಟೊಂದು ರಚನೆ ಮಾಡಿದ್ದಾರೆ, ಅದರಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದು ಯಾವುದಪ್ಪ ಅಂದರೆ 4 ಕಾವ್ಯಗಳು ಮತ್ತು 3 ನಾಟಕಗಳು. ರಘುವಂಶ, ಮೇಘದೂತ, ಕುಮಾರಸಂಭವ, ಋತು ಸಂಹಾರ ಅನ್ನೋ 4 ಕಾವ್ಯಗಳು. 3 ನಾಟಕಗಳು ಯಾವುದು ಅಂದರೆ ಅಭಿಜ್ಞಾನ ಶಾಕುಂತಲಂ, ವಿಕ್ರಮೋರ್ವಶಿಯ, ಮಾಳವಾಕಾಗ್ನಿ ಮಿತ್ರಂ ಅನ್ನೋ 3 ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ಕಾವ್ಯಗಳು ಇಲ್ಲಿ ನಾವು ನೋಡ್ಬೋದಾಗಿದೆ ಗುಪ್ತರ ಕಾಲದಲ್ಲಿ. ಈತನ ಅಭಿಜ್ಞಾನ ಶಾಕುಂತಲಂ ಅತ್ಯಂತ ಶ್ರೇಷ್ಠವಾದಂಥ ನಾಟಕ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗಾಗಿ ಇವರು ಎಷ್ಟೊಂದು ಸಾಹಿತ್ಯಗಳನ್ನು ರಚನೆ ಮಾಡಿದ್ರು, ಕಾವ್ಯಗಳನ್ನು ರಚನೆ ಮಾಡಿದ್ರು, ಅದಕ್ಕೋಸ್ಕರ ಇವರಿಗೆ ಕವಿ ಕುಲ ಗುರು ಅನ್ನೋ ಒಂದು ಬಿರುದು ಸಹ ಇವರಿಗೆ ಸಿಕ್ಕಿದೆ. ಹಾಗಾದರೆ ಮಕ್ಕಳ, ಕಾಳಿದಾಸನಿಗೆ ಇರುವಂತಹ
ಒಂದು ಬಿರುದು ಯಾವುದು ಅಂತ ಹೇಳಿದ್ರೆ? ವೆರಿ ಗುಡ್, ಸರಿ. ನಿಮ್ಮ ಉತ್ತರ ಕವಿಕುಲ ಗುರು ಅನ್ನೋದು. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ 9 ಜನ ಅಂದರೆ ನವರತ್ನರು ಇವರ ಆಸ್ಥಾನದಲ್ಲಿ ಇದ್ರು ಅಂತ. ಅದರಲ್ಲಿ ಕಾಳಿದಾಸ ಒಬ್ಬರಾಗಿದ್ರು. ನಂತರ ಶೂದ್ರಕ, ವಿಶಾಖದತ್ತ, ವಿಷ್ಣು ಶರ್ಮ, ಅಮರಸಿಂಹ ಇದಿಷ್ಟು ಕವಿಗಳು ಸಹ ಅವರ ಆಸ್ಥಾನದಲ್ಲಿದ್ದರು. ಇದ್ರ ಜೊತೆಗೆ ಇನ್ನೂ ಹಲವಾರು ಭಾರವಿ ಕವಿ ಇದ್ದರು. ಈ ಥರ ಹಲವಾರು ಕವಿಗಳು 9 ಜನನೂ ಸೇರಿಕೊಂಡು ಒಂದಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಅದಷ್ಟು ಕೃತಿಗಳಲ್ಲಿ ಮುಖ್ಯವಾದಂಥದ್ದನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ ನೋಡಿ. ಶೂದ್ರಕ ಕವಿಯು ಮೃಚ್ಛಕಟಿಕ ಅನ್ನೋ ಒಂದು ಕೃತಿಯನ್ನು ಬರೆದಿದ್ದಾರೆ. ವಿಶಾಖದತ್ತನು ಮುದ್ರ ರಾಕ್ಷಸ ಅನ್ನೋ ಕೃತಿಯನ್ನು ರಚಿಸಿದ್ರೆ, ವಿಷ್ಣು ಶರ್ಮ ಪಂಚತಂತ್ರ ಅನ್ನೋ ಒಂದು ಕಥೆಯನ್ನು ಬರೆದಿದ್ದಾರೆ. ಮಕ್ಕಳ, ಪಂಚತಂತ್ರ ಅಂದ ತಕ್ಷಣ ಎಲ್ಲರೂ ಏನು ಕಿವಿಯನ್ನು ಚೆನ್ನಾಗಿ ಚುರುಕು ಮಾಡ್ಕೊಳ್ತಿದ್ದೀರಿ ಅಲ್ವಾ? ಯಾಕೆ? ನೀವೆಲ್ಲ ಪ್ರತಿದಿನ ಭಾನುವಾರದ ಬರುವಂತಹ ಪಂಚತಂತ್ರದ ಕಥೆಗಳನ್ನು ನೋಡಿದ್ದೀರಾ ಅಲ್ವಾ? ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಅಲ್ವಾ? ಹಾಗಾದರೆ ತಿಳ್ಕೊಳ್ಳಿ ಮಕ್ಕಳ, ಈ ಪಂಚತಂತ್ರ ಕತೆ ನೀವೇನು ನೋಡ್ತಿದ್ರಿ, ಆ ಒಂದು ಕಥೆಯನ್ನು ಬರೆದವರು ಯಾರಪ್ಪ ಅಂತ ಹೇಳಿದರೆ ಗುಪ್ತರ ಕಾಲದಲ್ಲಿರುವಂಥ ವಿಷ್ಣು ಶರ್ಮ. ತದನಂತರದಲ್ಲಿ ಅಮರಸಿಂಹ ಅಮರಕೋಶ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಈಗ 2 ನಿಮಿಷ ನೀವೇನು ಮಾಡಬೇಕಂದ್ರೆ ನಿಮ್ಮ ಕಣ್ಣನ್ನು ಮುಚ್ಕೋಬೇಕು. ಮುಚ್ಕೊಂಡ್ಮೇಲೆ ನಾನು ಕವಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ನೀವು ತಕ್ಷಣ ಉತ್ತರವನ್ನು ಮನಸ್ಸಲ್ಲಿ ಹೇಳ್ಕೊಳ್ತಾ ಹೋಗ್ಬೇಕು, ಅಥವಾ ಜೋರಾಗಿ ಹೇಳಿದ್ರು ತೊಂದರೆ ಇಲ್ಲ. ಶೂದ್ರಕ, ವೆರಿ ಗುಡ್. ಮೃಚ್ಛಕಟಿಕ, ಸರಿ ಉತ್ತರ. ವಿಶಾಖದತ್ತ, ವೆರಿ ಗುಡ್. ಮುದ್ರ ರಾಕ್ಷಸ, ಸರಿ ಉತ್ತರ. ವಿಷ್ಣು ಶರ್ಮ, ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀರಾ. ಪಂಚತಂತ್ರ, ವೆರಿ ನೈಸ್. ಅಮರಸಿಂಹ, ಅಮರಕೋಶ, ಎಕ್ಸಲೆಂಟ್ ಮಕ್ಕಳ. ಹೀಗೆ ಕಾಳಿದಾಸ, ಅಭಿಜ್ಞಾನ ಶಾಕುಂತಲ ನಾಟಕ, ವೆರಿ ಗುಡ್. ಹೀಗೆ ಹಲವಾರು ಕೃತಿಗಳನ್ನು ನಾವು ನೋಡ್ಕೊಂಡ್ವಿ. ಇದಿಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆ. ಆದರೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರ ಒಂದು ಕೊಡುಗೆ ಏನಾಗಿತ್ತು? ಈ ಸಾಂಚಿ ದೇವಾಲಯ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ? ಈ ಸಾಂಚಿ ದೇವಾಲಯ, ಈ ದೇವಾಲಯ ನಿರ್ಮಾಣದಲ್ಲಿ ನಮ್ಮ ದೇಶದಲ್ಲಿ ಈ ದೇವಾಲಯ ನಿರ್ಮಾಣದ ವಾಸ್ತುಶಿಲ್ಪ ಆರಂಭಗೊಂಡಿದೆ ನಮ್ಮ ಗುಪ್ತರ ಕಾಲದಲ್ಲಿ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳ. ಪ್ರಮುಖ ಅಂಶಗಳನ್ನ ನೋಟ್ ಮಾಡ್ಕೊಳ್ತಿದ್ದೀರಿ ಅಲ್ವಾ? ವೆರಿ ಗುಡ್. ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಆಗಿದೆ. ದೇವಾಲಯ ನಿರ್ಮಾಣ ಮೊದಲೇ ಆಗಿತ್ತು ನಿಜ, ಆದರೆ ದೇವಾಲಯ ನಿರ್ಮಾಣದ ವಾಸ್ತುಶಿಲ್ಪ ಅಂತ ಏನು ಕರಿತೀವಿ ಅದು ಗುಪ್ತರ ಕಾಲದಲ್ಲೇ ಆರಂಭಗೊಂಡಿದ್ದು. ಧಮ್ಮೇಕ್ ಸ್ತೂಪ, ಈ ಸ್ತೂಪವು ಸಾರನಾಥದಲ್ಲಿದೆ. ಈ ಸ್ತೂಪ ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ ಮಕ್ಕಳ? ಈ ಚಿತ್ರ ಇದೇ ಧಮ್ಮೇಕ್ ಸ್ತೂಪ, ಇದು ಸಾರನಾಥದಲ್ಲಿದೆ. ಸಾರನಾಥ ನಮ್ಮ ಮಧ್ಯಪ್ರದೇಶದಲ್ಲಿದೆ, ಹೌದಲ್ವಾ? ಈ ಸ್ತೂಪದ ಎತ್ತರ ಸುಮಾರು 128 ಅಡಿ. ಆಕಾರದಲ್ಲೇ ಆಗಿತ್ತು ಅಂತ ಹೇಳಿದರೆ ಆಗಿನ ಕಾಲದ ವ್ಯಕ್ತಿಗಳು ಎಷ್ಟು ಮನೋಜ್ಞ ರೀತಿಯಲ್ಲಿ ವಾಸ್ತುಶಿಲ್ಪದ ನಿರ್ಮಾಣದ ಬಗ್ಗೆ ಯೋಚನೆ ಮಾಡಿ ಕಾರ್ಯಗತ ಮಾಡಿದ್ದಾರೆ, ಖುಷಿಯಾಗತ್ತೆ ಅಲ್ವಾ? ಓಕೆ, ಗುಪ್ತರ ಕಾಲದಲ್ಲಿ ಈ ಸ್ತೂಪವು ಅತ್ಯಂತ ಭವ್ಯವಾಗಿ ನಿರ್ಮಾಣ ಆಗಿದೆ. ಗುಪ್ತರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ಹೇಳ್ಕೊಳ್ತಾ ಇದ್ದರೆ ಇನ್ನೂ ಎಷ್ಟು ವಿಚಾರಗಳಿದೆ. ನಂತರ ಚಿತ್ರಕಲೆಗೆ ಅವರ ಕೊಡುಗೆ ಏನು ಅಂತ ಹೇಳಿದರೆ, ಗುಪ್ತರ ಕಾಲದಲ್ಲಿ ಒಂದು ದೊಡ್ಡ ಬಂಡೆ, ಆ ಬಂಡೆಯನ್ನು ಏನು ಮಾಡ್ತಾಯಿದ್ರು, ಕೊರೆದು 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 ಒಂದು ಗುಹಾಲಯವನ್ನು ನಿರ್ಮಾಣ ಮಾಡಿದರು. ಆ ಗುಹಾಲಯನೇ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೇ ಗುಹಾಲಯ. ಅದರಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಂಥ ಗುಹಾಲಯ ಯಾವುದು ಅಂದರೆ ಅಜಂತ ಮತ್ತು ಎಲ್ಲೋರ ಗುಹಾಲಯ. ನಿಮ್ಗಿಲ್ಲಿ ಕಾಣಿಸ್ತಿದೆಯಲ್ವಾ ಮಕ್ಕಳ, ಇದೇ ಅಜಂತ ಗುಹಾಲಯ. ಈಗ ನಾವು ವಾಸ್ತುಶಿಲ್ಪ ನೋಡ್ಕೊಂಡ್ವಿ, ನಂತರ ಅವರು ಸಾಹಿತ್ಯ ಕ್ಷೇತ್ರ ನೋಡ್ಕೊಂಡ್ವಿ, ಮತ್ತು ನಂತರ ಈಗ ವಿಜ್ಞಾನ ಮತ್ತು ಗಣಿತ ಖಗೋಳಶಾಸ್ತ್ರದ ಬಗ್ಗೆ ಅವರು ಯಾವ್ಯಾವ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಆರ್ಯಭಟ್ಟನು ಗುಪ್ತಯುಗದ ಶ್ರೇಷ್ಠ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞ. ಓ, ಎಲ್ಲೋ ಕೇಳಿಸ್ಕೊಂಡಿದ್ದೀವಿ, ಆರ್ಯಭಟ್ಟ ಎಲ್ಲೋ ಕೇಳಿಸ್ಕೊಂಡಿದ್ದೀವಿ ಅಂತ ಅಂದ್ಕೊಂತಿದ್ದೀರಾ? ಕರೆಕ್ಟು. ಎಲ್ಲಿ ಕೇಳಿಸ್ಕೊಂಡಿದ್ದೀರಿ ನೀವು? ವಿಜ್ಞಾನದಲ್ಲಿ ಉಪಗ್ರಹ ಮೊದಲ ಉಡಾವಣೆ ಆಗಿದ್ದು, ವೆರಿ ಗುಡ್. ಈ ಆರ್ಯಭಟ್ಟ ಅನ್ನೋರು ಗುಪ್ತರ ಕಾಲದಲ್ಲಿ ಇದ್ದಂತಹ ಒಬ್ಬ ಶ್ರೇಷ್ಠ ಗಣಿತಜ್ಞ. ಇವರು ಆರ್ಯಭಟ್ಟೀಯ ಅನ್ನೋ ಒಂದು
ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಮಕ್ಕಳ, ಈ ಆರ್ಯಭಟ್ಟಿಯ ಅನ್ನೋ ಒಂದು ಗ್ರಂಥದಲ್ಲಿ ಏನಿದೆ ಅಂತ ಹೇಳಿದ್ರೆ, ಗ್ರಹಣಗಳ ಕಾರಣವನ್ನ ಕಂಡುಹಿಡ್ದಿರೋದು. ಯಾಕೆ ಗ್ರಹಣಗಳಾಗತ್ತೆ, ಹೇಗೆ ಗ್ರಹಣಗಳು ಸಂಭವಿಸುತ್ತೆ ವಿಚಾರವನ್ನ ಆಗಿನ ಕಾಲದಲ್ಲೇ ಎಷ್ಟು ಯೋಚನೆಯನ್ನ ಮಾಡಿ ಹೀಗೇ ಆಗತ್ತೆ ಅಂತ ನಮಗೆ ಹೇಳಿದ್ದಾರೆ ಅಂದರೆ, ಅವರು ಎಷ್ಟು ಬುದ್ಧಿವಂತರಿದ್ರು, ಎಷ್ಟು ವಿದ್ವಾಂಸರಿದ್ರು ಅನ್ನೋದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ಅದರ ಜೊತೆ ಜೊತೆಯಲ್ಲೇ ಇವರಲ್ಲಿ ಒಂದು ಕಾಲದಲ್ಲಿ ಬ್ರಹ್ಮಗುಪ್ತ ಅನ್ನೋ ಒಬ್ಬ ಗಣಿತಜ್ಞ ವಿದ್ವಾಂಸರಿದ್ರು, ಹಾಗೆ ವರಹಮಿಹಿರ ಅನ್ನೋ ಶ್ರೇಷ್ಠ ಖಗೋಳಶಾಸ್ತ್ರಜ್ಞರಿದ್ರು. ನಂತರದಲ್ಲಿ ಮೆಹರೌಲಿ ಕಬ್ಬಿಣದ ಒಂದು ಸ್ತಂಭ. ಏನಿದು ಮೆಹರೌಲಿ ಕಬ್ಬಿಣದ ಸ್ತಂಭ, ಎಲ್ಲಿದೆ ಅಂತ ಹೇಳಿದ್ರೆ, ಇದು ದೆಹಲಿಯಲ್ಲಿದೆ. ದೆಹಲಿಯ ಕುತುಬ್ ಮಿನಾರ್ ಇದೆ, ನೀವು ನೋಡಿದಿರಿ ಅಲ್ವಾ ಮಕ್ಕಳ. ಆ ಕುತುಬ್ ಮಿನಾರ್ ಸಮೀಪರ ಈ ಒಂದು ಮೆಹರೌಲಿ ಅನ್ನೋ ಒಂದು ಕಬ್ಬಿಣ ಸ್ತಂಭ ಇದೆ. ಇದು ಸುಮಾರು 1500 ವರ್ಷಗಳಷ್ಟು ಹಳೆಯದಾಗಿದೆ. ಮತ್ತೆ ಇದರಲ್ಲಿ ಒಂದು ವಿಚಾರವನ್ನ ನಾವು ನೆನ್ಪಿಟ್ಕೋಬೇಕು. ಏನದು ವಿಚಾರ, ಯಾಕೆ ಇದು ಅಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಅದಕ್ಕೆ 1500 ವರ್ಷ ಆದರೂ ಸಹ ಒಂದು ಚೂರು ತುಕ್ಕಿಡ್ದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಇವತ್ತು ಹೋಗಿ ಏನು ಮಾಡಬೇಕು ಗೊತ್ತಾ, ಒಂದು ಕಬ್ಬಿಣದ ಮೊಳೆ ಇರುತ್ತಲ್ವಾ, ನಾವೇನಾದರೂ ಹ್ಯಾಂಗ್ ಮಾಡೋಕ್ಕೆ, ನೇತು ಹಾಕ್ಲಿಕ್ಕೆ ಅಂತ ಗೋಡೆಗೆ ಹಾಕ್ತೀವಲ್ವಾ, ಆ ಮೊಳೆ ತಗೊಳ್ಳಿ. ಆ ಮೊಳೆಯನ್ನು ತಗೊಂಡು ನೀರಲ್ಲಿ ಹಾಕಿ, ಒಂದು ಗ್ಲಾಸ್ ನೀರಲ್ಲಿ ಹಾಕಿ, ನಾಳೆ ಹೋಗಿ ನೋಡಿ, ಆ ನೀರಲ್ಲಿರುವಂಥ ಆ ಕಬ್ಬಿಣದ ಒಂದು ಭಾಗ ಇದೆಯಲ್ವಾ, ಮೊಳೆ ಅಂತ ಏನು ಕರಿತೀವಿ, ಏನಾಗಿರುತ್ತೆ ಅಂತ. ಆವಾಗ ನಿಮಗೆ ಗೊತ್ತಾಗತ್ತೆ. ಆ ಉತ್ತರ ಹೇಳಿಬಿಟ್ರ, ವೆರಿ ಗುಡ್, ತುಕ್ಕ ಹಿಡ್ದಿರುತ್ತೆ ಮಿಸ್. ಯಾಕೆ, ಅದು ನೀರಿನ ಜೊತೆ ಏನಾಗಿರುತ್ತೆ, ಎರಡೂ ಆಕರ್ಷಣೆಯನ್ನು ಹೊಂದಿ ಅದು ತುಕ್ಕಿಡೋಕ್ಕೆ ಸಂಭವ ಇರುತ್ತೆ. ಹಂಗಾದರೆ ಇದು 1500 ವರ್ಷಗಳ ಹಿಂದೆನೆ ಈ ಮೆಹರೌಲಿ ಕಂಬ ಇದೆ ಅನ್ನೋದಾದರೆ, ಇವತ್ತಿಗೂ ಸಹ ತುಕ್ಕಿಡ್ದಿಲ್ಲ ಅಂದರೆ ಎಷ್ಟು ಮಳೆ ಬರುತ್ತೆ, ಎಷ್ಟು ಗಾಳಿ ಇರುತ್ತೆ, ಆದರೂ ತುಕ್ಕಿಡ್ದಿಲ್ಲ ಅಂದರೆ ಯೋಚನೆ ಮಾಡಿ ಮಕ್ಕಳ, ಆಗಿನ ಕಾಲದ ವಿದ್ವಾಂಸರು ಎಷ್ಟು ಶ್ರೇಷ್ಠವಾದರಾದವರು ಅಂತ ಹೇಳಿ ಅಲ್ವಾ. ಒಂದೊಂದೇ ಅಂಶವನ್ನು ಗಮನಿಸ್ಕೊಳ್ತಾ ಹೋದರೆ ನಮಗೆ ನಿಜವಾಗ್ಲೂ ಒಂಥರ ನಮಗೆ ಗೊತ್ತಿಲ್ಲದೆ ಇರೋಂಗೆ ಗುಪ್ತರ ಕಾಲದಲ್ಲಿ ಇಷ್ಟೊಂದೆಲ್ಲ ಸಾಧನೆಗಳು ಆಯ್ತಾ ಅನ್ನೋದನ್ನು ನಾವು ಯೋಚಿಸ್ಕೊಳ್ಬೇಕಾಗತ್ತೆ. 6 ಟನ್ ತೂಕ ಇದೆ, ಈ ಎತ್ತರ 23 ಅಡಿಗಳಷ್ಟು ಎತ್ತರ ಇದೆ. ಇವತ್ತಿಗೂ ಸಹ ನೀವು ದೆಹಲಿ ಹತ್ರ ಹೋಗಿ ಆ ಮೆಹರೌಲಿ ಸ್ತಂಭ ನೋಡಿದ್ರೆ, ಕಬ್ಬಿಣದ ಸ್ತಂಭ ನೋಡಿದ್ರೆ, ಅದು ಇವತ್ತಿಗೂ ಸಹ ತುಕ್ಕಿಡ್ದಿಲ್ಲ. ಹಾಗಾದರೆ ಇವರು ಆಯುರ್ವೇದ ಕ್ಷೇತ್ರಕ್ಕೆ ಏನು ಕೊಟ್ಟರು? ಆಗಿನ ಕಾಲದಲ್ಲೂ ಸಹ ಈಗಿನ ಥರನೇ ಅಲ್ವಾ ಮಕ್ಕಳ, ಹುಷಾರು ತಪ್ಪೋರು ತಪ್ಪನೇ ಇರ್ತಾರೆ. ಆವಾಗ ಯಾವ ರೀತಿಯಂಥ ವೈದ್ಯ ಪದ್ಧತಿಯನ್ನು ಅನುಸರಿಸ್ಕೊಂಡಿದ್ರು ಅಂದರೆ, ಆಯುರ್ವೇದ ರೀತಿಯ ಪದ್ಧತಿ. ಅಂದರೆ ಆಯುರ್ವೇದ ಅಂದರೆ ಏನು, ಗಿಡಮೂಲಿಕೆಗಳಿಂದ ಔಷಧಿಯನ್ನು ಸಿದ್ಧಪಡಿಸೋದನ್ನು ನಾವು ಆಯುರ್ವೇದ ಔಷಧ ಪದ್ಧತಿ ಅಂತ ಹೇಳಿ ಕರಿತೀವಿ. ಆವಾಗ ಚರಕ ಅಂತ ಒಬ್ಬರಿದ್ದರು, ಆ ಚರಕ ಒಂದು ಕೃತಿಯನ್ನು ಗ್ರಂಥವನ್ನು ರಚಿಸಿದ್ರು, ಚರಕ ಸಂಹಿತೆ ಅಂತ. ಅದೊಂದು ಆಯುರ್ವೇದ ಗ್ರಂಥವಾಗಿತ್ತು. ಆಯುರ್ವೇದ ಗ್ರಂಥ ಅಂದರೆ ಯಾವ ರೀತಿ ಔಷಧವನ್ನು ಯಾವ ರೀತಿ ಕಾಯಿಲೆಗೆ ನಾವು ತಗೊಳ್ಬೇಕು ಅಂತ. ಅದನ್ನು ಗ್ರಂಥವನ್ನು ಓದಿದಂಥ ವಾಗ್ಭಟನು ಅಷ್ಟಾಂಗ ಹೃದಯ ಸಂಹಿತೆಯನ್ನು ಸಿದ್ಧಪಡಿಸಿದ್ರು. ಆ ಒಂದು ಚರಕ ಸಂಹಿತೆಯ ಸಾರದಿಂದ, ಚರಕ ಸಂಹಿತೆ ಅಂತ ಒಂದು ಪುಸ್ತಕ ಅಂತ ಹೇಳಿದೆ ಅಲ್ವಾ, ಅದರ ಒಂದು ಅಂಶವನ್ನು ಇಟ್ಕೊಂಡು ಅಷ್ಟಾಂಗ ಹೃದಯ ಅನ್ನೋ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಆ ಒಂದು ಗ್ರಂಥ ಪೂರ್ಣವಾಗಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಶಾಸ್ತ್ರ ಗ್ರಂಥವಾಗಿದೆ. ನಾವು ಈಗಂತೂ ಎಷ್ಟೋ ವಿಚಾರಗಳಲ್ಲಿ, ಓ ಇದು ಜೀಗೆ ಕಷಾಯ ಕುಡಿದ್ರೆ ಸರಿಯಾಗತ್ತೆ, ಮತ್ತು ಗಿಡಮೂಲಿಕೆಗಳನ್ನ ತಿಂದರೆ ಸರಿಯಾಗತ್ತೆ ಅಂತ ಹೇಳಿ ನಾವು ಒಂದೊಂದಾಗಿ ಈಗ ತಿಳ್ಕೊಳ್ತಾ ಇರೋದೆಲ್ಲ ಯಾವ ಅಂಶವಾಗಿತ್ತು, ಆ ಗುಪ್ತರ ಕಾಲದಲ್ಲಿ ಅವರಿಗೆ ಗೊತ್ತಿತ್ತು. ನಂತರ ವಿಜ್ಞಾನ ಕ್ಷೇತ್ರಕ್ಕೆ ಅವರ ಕೊಟ್ಟಂಥ ಕೊಡುಗೆ ಏನು ಅಂದರೆ, ಪಾದರಸ ಅನ್ನೋದಿದೆಯಲ್ವಾ, ಅದು ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ನಮ್ಮ ಭಾರತೀಯ ವೈದ್ಯರಿಗೆ ಸಲ್ಲುತ್ತೆ. ಇವಾಗ ಇಷ್ಟೂ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ, ಗುಪ್ತರ ಕಾಲದಲ್ಲಿ ಇಷ್ಟೆಲ್ಲ ಆಯಿತು ಅಂತ. ಇವೆಲ್ಲವನ್ನು ಇನ್ನೊಂದು ಸಲ ನೆನಪಿನಲ್ಲಿಟ್ಕೊಳ್ಳೋಣ. ನೆನಪಿನಲ್ಲಿಟ್ಕೊಂಡು ಒಂದು ವಿಷಯವನ್ನು ಹೇಳ್ತೀನಿ, ಬೇಗ ಕ್ವಿಕ್ಕಾಗಿ ಹೋಗಿ ಬರೋಣ. ಹಾಗೆ ನೀವು ಬರ್ಕೊಂಡಿರೋ ಪಾಯಿಂಟ್ಸು, ಪ್ರಮುಖ ಅಂಶಗಳು ನಿಮ್ಮ ಪುಸ್ತಕದಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಿ. ಗುಪ್ತರ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ ಆಗಿತ್ತು. ಪ್ರಸಿದ್ಧ ರಾಜರು
ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ. ವೆರಿ ಗುಡ್ ರಾಯಭಾರಿ. ಹಾಂ, ಎಲ್ಲ ಮಕ್ಕಳು ಎಷ್ಟು ಫಾಸ್ಟಾಗಿ ಹೇಳ್ತಿದ್ದೀರಿ. ಗುಡ್. ಪಾಹಿಯಾನ್. ಮತ್ತು ಈ ಗುಪ್ತರ ಕಾಲದ ಪ್ರಸಿದ್ಧ ಕವಿ ಯಾರಾಗಿದ್ರು? ಕಾಳಿದಾಸ. ಪ್ರಸಿದ್ಧ ಗಣಿತಜ್ಞ ಯಾರಾಗಿದ್ರು? ಆರ್ಯಭಟ. ಪ್ರಸಿದ್ಧ ಗುಹಾಲಯಗಳು ಯಾವುದ್ಯಾವ್ದು? ವೆರಿ ಗುಡ್, ಅಜಂತಾ ಮತ್ತು ಎಲ್ಲೋರ ಗುಹಾಲಯಗಳು. ಇದಿಷ್ಟು ನೆನಪಿನಲ್ಲಿ ಯಾಕೆ ಇಟ್ಕೋಬೇಕು ಅಂದರೆ, ನಿಮಗೆ ಒಂದು ವರ್ಡ್ ಹೇಳಿದ್ದೆ, ಗುಪ್ತರ ಒಂದು ಯುಗವನ್ನು ಸುವರ್ಣ ಯುಗ ಅಂತ ಕರೀತಿದ್ರು ಅಂತ. ಯಾಕೆ ಸುವರ್ಣ ಯುಗ ಅಂತ ಕರೀತಿದ್ರು ಅಂತ ಈಗ ಗೊತ್ತಾಯ್ತಲ್ವಾ? ಗುಹಾ ದೇವಾಲಯಗಳಿರ್ಬೋದು, ಮತ್ತು ಅವರು ಪಾದರಸ ಬಳಕೆ ಮಾಡಿರೋದಿರ್ಬೋದು, ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಗಳಿರ್ಬೋದು, ಮತ್ತು ಖಗೋಳಶಾಸ್ತ್ರಕ್ಕೆ ನೀಡಿದಂಥ ಕೊಡುಗೆಗಳಿರ್ಬೋದು, ಎಲ್ಲವನ್ನು ಅಂಶವನ್ನು ಗಮನಿಸ್ಕೊಂಡಾಗ ನಿಜವಾಗಿಯೂ ಸಹ ಒಂದು ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಹೇಳಿದ್ರೆ, ಈ ಕರೆದ್ರೆ ಖಂಡಿತ ತಪ್ಪಾಗೋದಿಲ್ಲ. ನಿಮ್ಮ ಅನಿಸಿಕೆ ಏನು ಮಕ್ಕಳ? ಸರಿ ಅಂತ ಹೇಳ್ತಿದ್ದೀರಾ? ವೆರಿ ಗುಡ್. ಗುಪ್ತರ ಸಾಮ್ರಾಜ್ಯದ ಅವನತಿಯ ನಂತರ ಭಾರತದಲ್ಲಿ ಅನೇಕ ರಾಜವಂಶಗಳು ಬರುತ್ತೆ. ಸಣ್ಣ ಪುಟ್ಟ ರಾಜವಂಶಗಳು ಅಲ್ಲಲ್ಲೇ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಆಳ್ವಿಕೆಯನ್ನು ಮಾಡುವಾಗ ಒಬ್ಬರು ಪುಷ್ಯಭೂತಿ ಅನ್ನೋ ಒಂದು ಮನೆತನದಲ್ಲಿ ಆ ಪುಷ್ಯಭೂತಿಯು ಅಧಿಕಾರಕ್ಕೆ ಬರ್ತಾರೆ. ಆ ಅಧಿಕಾರಕ್ಕೆ ಬಂದಂಥ ಪುಷ್ಯಭೂತಿಯು ವರ್ಧನ ಮನೆತನಕ್ಕೆ ಸೇರಿದ್ರಿಂದ ಅದು ವರ್ಧನ ಮನೆತನ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗಾದರೆ ಮಕ್ಕಳ, ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿದರೆ ಪುಷ್ಯಭೂತಿ. ನಂತರ ಈ ಮನೆತನದ ಪ್ರಸಿದ್ಧ ದೊರೆ ಹರ್ಷವರ್ಧನ. ಎಷ್ಟೊಂದು ವರ್ಧನರಲ್ಲಿ ರಾಜರು ಆಳ್ವಿಕೆಯನ್ನು ಮಾಡಿದರೆ ಅದರಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಂಥವರು ಹರ್ಷವರ್ಧನ. ಇಲ್ಲಿ ನೋಡಿ ಮಕ್ಕಳ, ಹರ್ಷವರ್ಧನನ ಸಾಮ್ರಾಜ್ಯ ಎಲ್ಲಿತ್ತು ಅಂತ ಹೇಳಿ ನಾವು ಗುರುತಿಸ್ಕೊಳ್ಳೋದಾದರೆ, ಇಲ್ಲಿ ನಿಮಗೆ ಎಲ್ಲೋ ಭಾಗದಲ್ಲಿ ಕಾಣಿಸ್ತಿದೆಯಲ್ವಾ ಇದಿಷ್ಟು ಜಾಗ ಇಲ್ಲಿ? ಸೊ ಇದಿಷ್ಟು ಸಹ ಹರ್ಷವರ್ಧನನ ಸಾಮ್ರಾಜ್ಯ ಆಗಿತ್ತು. ಇದರಲ್ಲಿ ಥಾಣೇಶ್ವರ, ಮಥುರಾ, ಕನೌಜ್, ಪ್ರಯಾಗ, ವಾರಣಾಸಿ, ವೈಶಾಲಿ, ನಳಂದ ಇದೆಲ್ಲವೂ ಸಹ ವರ್ಧನರ ಸಾಮ್ರಾಜ್ಯ ಆಗಿತ್ತು. ಈ ವರ್ಧನರಲ್ಲಿ ಪ್ರಸಿದ್ಧ ರಾಜ ಯಾರು ಅಂತ ಹೇಳಿದ್ದೆ? ಹರ್ಷವರ್ಧನ. ಇವರು ಅಧಿಕಾರಕ್ಕೆ ಬಂದಾಗ, ಪಟ್ಟವನ್ನೇರಿದಾಗ ಅಂತ ಹೇಳಿದ್ರೆ, ಅವರಿಗೆ ರಾಜ್ಯಾಭಿಷೇಕ ಮಾಡಿದಾಗ ಅವರಿಗೆ ಕೇವಲ 13 ವಯಸ್ಸಾಗಿತ್ತು. ಹೆಚ್ಚು ಕಡಿಮೆ ನೀವೀಗೇನು 6ನೇ ತರಗತಿಯಲ್ಲಿ ಇದ್ದೀರಲ್ವ ಮಕ್ಕಳ, ನಿಮ್ಮ ವಯಸ್ಸೇ ಆಗಿತ್ತು ಹರ್ಷವರ್ಧನಗೆ. ನೋಡಿ, ಅವರು ದೊಡ್ಡವರಾದ್ಮೇಲೆ ಇದ್ದಿದ್ದಂಥ ಒಂದು ಚಿತ್ರ ಹರ್ಷವರ್ಧನ ಚಿತ್ರ ಹೀಗೆ. ಬಟ್ ಆದರೆ ಅವರು ಅಧಿಕಾರವನ್ನು ಸ್ವೀಕರಿಸಿದಾಗ ಕೇವಲ 13 ವರ್ಷ ವಯಸ್ಸಾಗಿತ್ತು. ಆ ವೇಳೆಯಲ್ಲಿ ಆ ಒಂದು ಸಾಮ್ರಾಜ್ಯದಲ್ಲಿ ಹಲವಾರು ಬಿಕ್ಕಟ್ಟಿತ್ತು. ಆ ಬೇರೆ ರಾಜಮನೆತನಗಳೆಲ್ಲ ನಾನು ಅಧಿಕಾರ ತಗೋಬೇಕು ಅಂತ ಹೇಳಿ ತುಂಬ ದಬ್ಬಾಳಿಕೆಯನ್ನು ಮಾಡಿದರು. ಆದರೆ ಅವರು ಚಿಕ್ಕ ಪುಟ್ಟವರೇ ಆಗಿದ್ದರೂ ಸಹ ಆಡಳಿತದ ಅನುಭವ ಅವರಿಗೆ ಹರ್ಷವರ್ಧನಗಿಲ್ಲದಿದ್ದರೂ ಸಹ ಆ ಒಂದು ರಾಜ್ಯವನ್ನು ಅಪಾಯದಿಂದ ಪಾರು ಮಾಡೋದಕ್ಕೆ ಇವರು ತುಂಬ ನಿಪುಣತೆಯಿಂದ ತುಂಬ ಹುಷಾರಾಗಿ ಅವರ ಸಾಮ್ರಾಜ್ಯವನ್ನು ಸುರಕ್ಷಿತವಾಗಿ ಇಟ್ಕೊಂಡ್ರು. ಸೊ ಹಾಗಾಗಿ ಹರ್ಷವರ್ಧನ ರಾಜ ಪ್ರಸಿದ್ಧಿಯಿಂದ ಪಡ್ಕೊಂಡಿದ್ರು ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತು ಈ ವರ್ಧನರ ಕಾಲದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಕೊಡುಗೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಆ ಒಬ್ಬರು ಹರ್ಷವರ್ಧನರು ಸ್ವತಃ ಕವಿಯಾಗಿದ್ದರು, ಸ್ವತಃ ವಿದ್ವಾಂಸರಾಗಿದ್ದರು. ಕೇವಲ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಆಡಳಿತವನ್ನು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅವರು ಹಲವಾರು ಸಾಹಿತ್ಯಗಳನ್ನು ರಚನೆ ಮಾಡಿದರು ಸ್ವತಃ. ಅದು ಯಾವುದ್ಯಾವುದು ಅಂತ ಹೇಳಿದರೆ, ಪ್ರಿಯದರ್ಶಿ, ರತ್ನಾವಳಿ, ನಾಗಾನಂದ ಎಂಬ ನಾಟಕಗಳನ್ನು ಅವರು ರಚಿಸಿದರು. ಮತ್ತು ಈತನ ಕಾಲದಲ್ಲಿ ಬಾಣಭಟ್ಟ, ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಕಾಣಿಸಿದೆ ಅಲ್ವಾ ಚಿತ್ರ, ಇವರೇ ಬಾಣಭಟ್ಟ. ಬಾಣಭಟ್ಟರು ಹರ್ಷವರ್ಧನನ ಕುರಿತುಕೊಂಡು ಈ ಹರ್ಷಚರಿತ ಅನ್ನೋ ಒಂದು ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಹಾಗಾದರೆ ಬಾಣಭಟ್ಟನ್ನು ರಚಿಸಿದ ಕೃತಿ ಯಾವುದು? ಹರ್ಷಚರಿತ. ವೆರಿ ಗುಡ್. ಇವರು ಧರ್ಮಕ್ಕೆ ನೀಡಿದಂತಹ ಕೊಡುಗೆ ಏನಂತ ಹೇಳಿದರೆ, ಹರ್ಷವರ್ಧನನು ಶೈವ ಧರ್ಮವನ್ನು ಸ್ವೀಕರಿಸಿದರು. ಆದರೂ ಸಹ ಅವನು ಸರ್ವಧರ್ಮ ಸಹಿಷ್ಣು ಆಗಿದ್ದರು. ಏನು ಸರ್ವಧರ್ಮ ಸಹಿಷ್ಣು ಅಂತ ಹೇಳಿದರೆ, ಓ ನಾನು ಶೈವ ಧರ್ಮದವನು, ಸೊ ನಾನು ಆ ಕ್ಷೇತ್ರಕ್ಕೆ ಮಾತ್ರ
ಕೊಡುಗೆಗಳನ್ನ ನೀಡಬೇಕು, ಧಾನ್ಯಗಳನ್ನ ನೀಡಬೇಕು, ಅದನ್ನ ಹೆಚ್ಚು ಪ್ರಖ್ಯಾತಿಯನ್ನ ಪಡಿಸಬೇಕು ಅನ್ನೋದು ಅಷ್ಟೇ ಅಲ್ಲ, ಅವರು ಜೈನ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಶೈವ ಧರ್ಮ ಇರಲಿ, ವೈಷ್ಣವ ಧರ್ಮ, ಯಾವುದೇ ಧರ್ಮ ಆದರೂ ಸಹ ಎಲ್ಲದಕ್ಕೂ ಸಹ ಸಮಾನ ರೀತಿಯಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಹಾಗಾಗಿ ಹರ್ಷವರ್ಧನನ ಸರ್ವಧರ್ಮ ಸಹಿಷ್ಣುತೆಯನ್ನು ನಾವು ಮೆಚ್ಚಲೇಬೇಕು ಅಲ್ವಾ ಮಕ್ಕಳ? ಹೌದು. ಈತನು ತನ್ನ ರಾಜಧಾನಿಯಾದ ಕನೂಜ ಮತ್ತು ಪ್ರಯಾಗಗಳಲ್ಲಿ ಹಲವಾರು ಧಾರ್ಮಿಕ ಸಮ್ಮೇಳನಗಳನ್ನು ನಡೆಸ್ತಿದ್ರು. ಪ್ರತಿ 5 ವರ್ಷಗಳಿಗೊಮ್ಮೆ ಅವರು ಅಲ್ಲಿ ಧಾರ್ಮಿಕ ಸಮ್ಮೇಳನಗಳನ್ನು ನಡೆಸ್ಕೊಂಡಿದ್ರು. ಹಾಗಾದರೆ ಮಕ್ಕಳ, ಇಲ್ಲಿ ನಿಮಗೆ ಗೊತ್ತಾಗುವಂಥ ಅಂಶ ಏನು? ಈತನ ರಾಜಧಾನಿ ಯಾವುದಾಗಿತ್ತು? ಕನೂಜು ಈತನ ರಾಜಧಾನಿಯಾಗಿತ್ತು. ವರ್ಧನರ ಕಾಲದಲ್ಲೂ ಯುಯನ್ ಸಾಂಗ್ ಅನ್ನೋ ಒಬ್ಬ ಚೀನಾದ ಪ್ರಸಿದ್ಧ ಪ್ರವಾಸಿ ಬಂದಿದ್ರು. ಇವರು ನಮ್ಮ ಭಾರತದಲ್ಲಿ 15 ವರ್ಷಗಳ ಕಾಲ ಎಲ್ಲ ಕಡೆ ಸಂಚರಿಸಿ ಬೌದ್ಧ ಸಾಹಿತ್ಯನ ಅಧ್ಯಯನವನ್ನು ಮಾಡಿದರು. ಮತ್ತು ಈತನು ಹರ್ಷವರ್ಧನ ಆಸ್ಥಾನದಲ್ಲಿದ್ದು ತನ್ನ ಅನುಭವಗಳನ್ನು, ಅವನಿಗೇನೇನೆಲ್ಲ ಅನುಭವ ಆಗಿತ್ತೋ ಅದೆಲ್ಲವನ್ನು ಸಹ ಒಂದು ಪುಸ್ತಕದಲ್ಲಿ ದಾಖಲಿಸಿದ್ದಾನೆ. ಆ ಪುಸ್ತಕದ ಹೆಸರೇ ಸಿಯುಕಿ. ಈ ಸಿಯುಕಿಯನ್ನು ಪಶ್ಚಿಮ ರಾಜ್ಯದ ದಾಖಲೆ, ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಅಂತಲೂ ಸಹ ಕರಿತೀವಿ. ಈ ಒಂದು ಪುಸ್ತಕದಲ್ಲಿ ಅವನ ಪ್ರತಿಯೊಂದು ಅನುಭವಗಳನ್ನು ಪ್ರವಾಸಿ ಕಥನದಲ್ಲಿ ಬರೆದಿದ್ದಾರೆ. ಇನ್ನೊಂದು ವಿಚಾರ ಯೋಚನೆ ಮಾಡಿಕೊಳ್ಬೇಕು ಮಕ್ಕಳ, ಆಗಿನ ಕಾಲದಲ್ಲಿ ವರ್ಧನರ ಕಾಲದಲ್ಲೇ ವಿಶ್ವವಿದ್ಯಾಲಯ ಒಂದು ಸ್ಥಾಪನೆಯಾಗಿತ್ತು. ಆ ವಿಶ್ವವಿದ್ಯಾಲಯದ ಹೆಸರು ಏನಪ್ಪ ಅಂತ ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯ. ಈ ನಳಂದ ವಿಶ್ವವಿದ್ಯಾಲಯ ನಿಜವಾಗಿಯೂ ಮಕ್ಕಳ ತುಂಬ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗಾದರೆ ಆ ನಳಂದ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಬಿಹಾರದ ರಾಜ್ಯದಲ್ಲಿದೆ. ಇದು ಪ್ರಪಂಚದಾದ್ಯಂತ ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಅತಿ ಪ್ರಾಚೀನವಾದಂತಹ ಒಂದು ವಿಶ್ವವಿದ್ಯಾಲಯವಾಗಿದೆ. ಹಾಗೆಯೇ ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಹಲವಾರು ದೇಶಗಳಿಂದ ಅಲ್ಲಿ ಬಂದು ಅಧ್ಯಯನವನ್ನು ಮಾಡ್ತಿದ್ರು. ಎಂಥ ಒಂದು ಶ್ರೇಷ್ಠ ವಿಶ್ವವಿದ್ಯಾಲಯ ಆಗಿನ ಕಾಲದಲ್ಲೇ ಅವರು ನೀಡಿದಂತಹ ಕೊಡುಗೆ ಅಂತ ಹೇಳಿದರೆ ನಿಜವಾಗಲೂ ನಾವು ಹೆಮ್ಮೆಯನ್ನು ಪಡುವಂಥ ಒಂದು ವಿಚಾರನೇ ಹೌದು. ಹಾಗಾಗಿ ಅವರು ಆ ಕಾಲದಲ್ಲೂ ಸಹ ಎಷ್ಟು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸ್ಕೊಂಡಿದ್ರು. ಇದಿಷ್ಟು ಸಹ ವರ್ಧನರ ಒಂದು ವಿಷಯಾಂಶವನ್ನು ಒಂದು ಚಿಕ್ಕದಾಗಿ ಹಿನ್ನೋಟವನ್ನು ನೋಡಿಕೊಂಡು ಪುನರ್ಮನನವನ್ನು ಮಾಡಿಕೊಳ್ಳೋಣ. ವರ್ಧನರ ಸ್ಥಾಪಕ ಯಾರು ಮಕ್ಕಳ? ವೆರಿ ಗುಡ್, ಪುಷ್ಯಭೂತಿ. ಪ್ರಸಿದ್ಧ ರಾಜರು ಯಾರಾಗಿದ್ರು? ಹರ್ಷವರ್ಧನ. ಪ್ರಸಿದ್ಧ ಕವಿ? ಬಾಣಭಟ್ಟ. ವೆರಿ ಗುಡ್, ಎಲ್ಲರೂ ತುಂಬ ಚೆನ್ನಾಗಿ ಉತ್ತರವನ್ನು ನೀಡ್ತಿದ್ದೀರಿ. ಹಾಗೆ ಇವರ ಒಂದು ಕಾಲದಲ್ಲಿ ರಾಯಭಾರಿ ಯಾರಾಗಿದ್ರು? ಯುಯನ್ ಸಾಂಗ್. ಮತ್ತು ವಿಶ್ವ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದಾಗಿತ್ತು? ನಳಂದ ವಿಶ್ವವಿದ್ಯಾಲಯವಾಗಿತ್ತು. ಈಗ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಕಳೆದ ಅವಧಿಯಲ್ಲಿ ಕೊಟ್ಟಿದ್ದಂತಹ ಆಲ್ಬಮ್ಗಳನ್ನು ನೀವೆಲ್ಲರೂ ರೆಡಿ ಮಾಡ್ಕೊಂಡು ಕಾತರದಿಂದ ಕಾಯ್ತಿದ್ದೀರಿ ಅಲ್ವಾ ತೋರಿಸ್ಲಿಕ್ಕೆ ಅಂತ? ಇಲ್ಲಿನ ತೋರಿಸಿ ನೋಡೋಣ. ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಒಂದು ಅವಧಿಯ ಚಟುವಟಿಕೆ ಏನಪ್ಪ ಅಂತ ಹೇಳಿದ್ರೆ, ನಾನು ಗುಪ್ತರ ಕಾಲದಲ್ಲಿ ಒಬ್ಬ ಪ್ರಸಿದ್ಧ ಕವಿ ಕಾಳಿದಾಸನು ಬರೆದಿದ್ದಂತಹ ಅಭಿಜ್ಞ ಶಾಕುಂತಲ ನಾಟಕ ಇದೆ ಅಲ್ವಾ, ನೀವು ನೋಡಿದ್ದೀರಿ ಅಂತಲೂ ಹೇಳಿದಿಲ್ವಾ, ಅದರ ಪಾತ್ರ ಅಭಿನಯ ನೀವೇನು ಮಾಡಬೇಕು ಅಂದರೆ ಒಂದು ಶಿಕ್ಷಕರ ಸಮ್ಮುಖದಲ್ಲಿ ಮಾಡಿ ಆ ಒಂದು ಕಾಲದಲ್ಲಿ ಯಾವ ರೀತಿ ಇದ್ದರು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಮತ್ತು ಎರಡನೇದಾಗಿ, ನಳಂದ ವಿಶ್ವವಿದ್ಯಾಲಯದ ಚಿತ್ರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಸಂಗ್ರಹಿಸ್ಕೊಂಡು ಒಂದು ಆಲ್ಬಮನ್ನು ಮಾಡಬೇಕಾಗತ್ತೆ ಮಕ್ಕಳ. ಮಾಡ್ತೀರಾ ಅಲ್ವಾ? ನಂಗೊತ್ತು ಖಂಡಿತವಾಗಿ ನೀವು ಮಾಡ್ತೀರಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ಬೇಕಾಗತ್ತೆ. ಆ ಉತ್ತರ ಪ್ರಶ್ನೆಗಳು ಹೇಗಿದೆ ಅಂತ ಹೇಳಿದ್ರೆ, ಅಲಹಾಬಾದ್ ಸ್ತಂಭಶಾಸನವನ್ನು ರಚಿಸಿ. ಧನ್ಯವಾದಗಳು ನಂದಿನಿ ಎ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜ್ರಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1, ಬೆಂಗಳೂರು ದಕ್ಷಿಣ ಜಿಲ್ಲೆ. ಅನುದಿನ